ಕಾರವಾರ ಜಿಲ್ಲೆಯ ನೆರೆ ಪ್ರವಾಸದಲ್ಲಿರುವ ಸಿಎಂ ಬಸವರಾಜ ಬೊಮ್ಮಾಯಿ ಯಲ್ಲಾಪುರ ತಾಲೂಕು ಆಸ್ಪತ್ರೆಗೆ ಬೊಮ್ಮಾಯಿ ಭೇಟಿಯನ್ನ ನೀಡಿದರು 50 ಲಕ್ಷ ವೆಚ್ಚದ ಡಯಾಲಿಸಿಸ್ ಕೇಂದ್ರವನ್ನ ಉದ್ಘಾಟಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಕಾರವಾರ ಜಿಲ್ಲೆ ನೆರೆ ಪ್ರವಾಸದಲ್ಲಿರುವ ಸಿಎಂ ಬೊಮ್ಮಾಯಿ ಯಲ್ಲಾಪುರ ತಾಲೂಕು ಆಸ್ಪತ್ರೆಗೆ ಬೊಮ್ಮಾಯಿ ಭೇಟಿಯನ್ನ ನೀಡುತ್ತಾರೆ 50 ಲಕ್ಷ ವೆಚ್ಚದ ಡಯಾಲಿಸಿಸ್ ಕೇಂದ್ರವನ್ನ ಕೂಡ ಸಿಎಂ ಉದ್ಘಾಟಿಸುತ್ತಾರೆ ಕೋವಿಡ್ ಕೇರ್ ಸೆಂಟರ್ ಮೂರು ಆಂಬುಲೆನ್ಸ್ ಅನ್ನು ಉದ್ಘಾಟಿಸಿದರು ಸಿಎಂ ಬಸವರಾಜ ಬೊಮ್ಮಾಯಿ ಸಿಎಂ ಬೊಮ್ಮಾಯಿಗೆ ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಸಾಥನ ನೀಡಿದರು ಉತ್ತರ ಕನ್ನಡ ಜಿಲ್ಲೆ ನೆರವೀಕ್ಷಣೆ ಮಾಡುತ್ತಾರೆ ಬಸವರಾಜ ಬೊಮ್ಮಾಯಿ ಬಹಳಷ್ಟು ಹಾನಿಯಾಗಿದೆ ಮನೆಗಳಿಗೆ ಹಾನಿಯಾಗಿದೆ ಆರು ಸಾವುಗಳಾಗಿದೆ ಮತ್ತು ಬಹಳಷ್ಟು ರಸ್ತೆ ಸೇತುವೆ ಎಲ್ಲವೂ ಕೂಡ ಸಂಪರ್ಕ ಕಡಿತವಾಗಿದೆ ರಿಲೀಫ್ ಆಪರೇಷನ್ ಏನು ಮಾಡಬೇಕು ಅಂತ ಮನೆಯಿಂದ ಹಿಡಿದು ಜಮೀನಲ್ಲಿ ಬೆಳೆ ನಾಶ ಆಗಿರುವಂತದ್ದಿಂದ ಹಿಡಿದು ಇನ್ಫ್ರಾಸ್ಟ್ರಕ್ಚರ್ ರೋಡ್ ಬ್ರಿಡ್ಜಸ್ ಏನು ನಾಶ ಆಗ್ತಾ ಇದೆ ಏನು ನಾಶ ಆಗಿ ಸಂಪರ್ಕ ಕಡಿತ ಆಗಿದೆ ವಿಶೇಷವಾಗಿ ಹಳ್ಳಿಗಳಿಗೆ ಸಂಪರ್ಕ ಕಡಿತ ಆಗಿದೆ ಫಾರೆಸ್ಟ್ ಏರಿಯಾದಲ್ಲಿರೋ ಮನೆಗಳಿಗೆ ಏನು ತೊಂದರೆ ಆಗಿದೆ ಎಲ್ಲದರ ಬಗ್ಗೆನೂ ಅಧಿಕಾರಿಗಳು ಚರ್ಚೆ ಮಾಡಿ ಏನು ಪರಿಹಾರ ಕೊಡಬೇಕು ಕೂಡಲೇ ಆ ಪರಿಹಾರ ಒದಗಿಸೋದಕ್ಕೆ ನಮ್ಮ ಸರ್ಕಾರ ಎಲ್ಲ ಕ್ರಮ ಮಾಡಿದೆ ದೆಹಲಿಗೆ ಹೋಗ್ತಾ ಇದ್ದೀರಾ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದಿಂದ ವಿಶೇಷವಾದಂತ ಪರಿಹಾರ ಏನಾದರೂ ಕೇಳ್ತೀರಾ ಪ್ಯಾಕೇಜ್ ಏನಾದರೂ ಕೇಳ್ತೀರಾ ಫ್ಲಡ್ ವಿಚಾರ ಇಲ್ಲ ಈಗಾಗಲೇ NDRF ಅಲ್ಲಿ ಇದರಲ್ಲಿ ನಾಮ್ಸಲ್ಲಿ ಆಗ್ತಿದೆ ಮನೆ 625 ಕೋಟಿ ಈಗಾಗಲೇ ಕೊಟ್ಟಿದ್ದಾರೆ ರಿಲೀಫ್ ಆಪರೇಷನ್ಗೆ ನಮ್ಮ ಹತ್ರ ಇವತ್ತು ಹಣ ಇದೆ ಅದನ್ನು ನಾವು ಬಳಕೆ ಮಾಡ್ತೀವಿ DCR ಹತ್ರ ಹಣ ಇದೆ ಆದರೆ ಹೆಚ್ಚಿನ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಕೊಡಬೇಕು ಏನಿಲ್ಲ ಅನ್ನೋದನ್ನು ಅಧಿಕಾರಿಗಳ ಚರ್ಚೆ ಮಾಡಿ ನಾನು ಅನೌನ್ಸ್ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್